ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾನಲ್ಲಿ 2 ಟಿವಿಎಸ್ ಜುಪಿಟರ್ ಗೆಲ್ಲುವ ಅವಕಾಶ. ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಸಿ, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, ಟಿವಿಎಸ್ ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಎಂಜಿ ರಸ್ತೆ, ಚಿಂತಾಮಣಿ. ನೂತನ ಬಸ್ ಮಾರ್ಗಗಳಿಗೆ ಪುನರ್ಚಾಲನೆ ನೀಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶನಿವಾರ ಸಂಜೆ ಹಮ್ಮಿಕೊಂಡಿದ್ದ ನೂತನ 3 ಬಸ್ ಮಾರ್ಗಗಳಿಗೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎನ್ಸಿ ಸುಧಾಕರ್ ಅವರು ಚಾಲನೆ ದೊರಕಿಸಿಕೊಟ್ಟರು. ಚಾಲನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ಸಿಗಂದೂರು, ನಂಜನಗೂಡು ಮತ್ತು ಹಾಸನದ ಮಾರ್ಗಗಳಿಗೆ ಬಸ್ ವ್ಯವಸ್ಥೆ ಇತ್ತು. ಕೊರೋನಾ ಸಂದರ್ಭದಲ್ಲಿ ಈ ಮಾರ್ಗಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಮಾರ್ಗಗಳನ್ನು ಇಂದು ಮತ್ತೆ ಪುನರಾರಂಭಿಸುತ್ತಿರುವುದಾಗಿ ಹೇಳಿದರು. ಸದರಿ ಮಾರ್ಗಕ್ಕೆ ಬಸ್ಗಳನ್ನು ಪುನರಾರಂಭಿಸುವ ಬಗ್ಗೆ ಜಿಲ್ಲಾ ವಿಭಾಗಾಧಿಕಾರಿಗಳಿಗೆ ಸೂಚಿಸಿರುವ ಮೇರೆಗೆ ಅವರು 2 ಹೊಸ ಬಸ್ಗಳನ್ನು ಖರೀದಿ ಮಾಡಿದ್ದು, ಇಂದು ಸಿಗಂದೂರಿಗೆ ಈ ಬಸ್ ವ್ಯವಸ್ಥೆ ಮಾಡಿದ್ದು. ಇದರ ಜೊತೆಯಲ್ಲಿ ಹಾಸನ ಮತ್ತು ನಂಜನಗೂಡು ಮಾರ್ಗದ ಬಸ್ಗಳಿಗೆ ಸಹ ಚಾಲನೆ ದೊರಕಿಸಿಕೊಡಲಾಗಿದೆ ಎಂದರು. 2013ಕ್ಕೂ ಮುನ್ನ ಚಿಂತಾಮಣಿ ಘಟಕದಲ್ಲಿ 142 ಮಾರ್ಗಗಳಿತ್ತು. ಕಳೆದ 10 ವರ್ಷಗಳಲ್ಲಿ ಹಲವಾರು ಮಾರ್ಗಗಳು ನಿಂತು ಹೋಗಿತ್ತು. 2023ರ ಚುನಾವಣೆಯ ನಂತರ ಮಾಹಿತಿ ಪಡೆದುಕೊಂಡಾಗಿ ಸುಮಾರು 60 ಮಾರ್ಗಗಳನ್ನು ಸ್ಥಗಿತಗೊಳಿಸಲಾಗಿದೆ. ತಕ್ಷಣ ನಾನು 15-20 ಮಾರ್ಗಗಳನ್ನು ಪುನರಾರಂಭಿಸಿದ್ದು, ಇನ್ನೂ ಹಲವಾರು ಮಾರ್ಗಗಳನ್ನು ಶೀಘ್ರವೇ ಪ್ರಾರಂಭ ಮಾಡಬೇಕಾಗಿದೆ ಎಂದರು. 10 ವರ್ಷಗಳಿಂದ ನಿವೃತ್ತಿಯಾದ ಸಿಬ್ಬಂದಿಯ ನೇಮಕಾತಿಯಾಗಿಲ್ಲ ಮತ್ತು 5 ವರ್ಷಗಳಿಂದ ಹೊಸ ಬಸ್ಗಳು ಖರೀದಿ ಸಹ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಬಸ್ಗಳನ್ನು ಖರೀದಿ ಮಾಡೋಕ್ಕೆ ಸಭೆಯಲ್ಲಿ ಅವಕಾಶ ಕೊಟ್ಟಿದ್ದೇವೆ. ನೇಮಕಾತಿ ಪ್ರಕ್ರಿಯೆ ಸಹ ಚಾಲನೆ ನಡೆಯಲಿದೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರ ಡಿವಿಷನ್ಗೆ 800 ಬಸ್ಗಳ ಪೈಕಿ 100 ಹೊಸ ಬಸ್ಗಳು ಈಗಾಗಲೇ ಆಗಮಿಸಿದೆ. ರಾಜ್ಯದ ಎಲ್ಲ ನಿಗಮಗಳಿಗೂ 4,000 ಬಸ್ಗಳು ಮಂಜೂರಾಗಿವೆ ಎಂದ ಸಚಿವರು, ಹಿಂದೆ ನಾನು ಶಾಸಕರಾಗಿದ್ದಾಗ ನಗರದ ಸಾರಿಗೆ ಮಾಡಲು ನಿಶ್ಚಯಿಸಿದ್ದೆ. ಇದೀಗ ಹೊಸ ಬಸ್ಗಳ ಬಂದ ಕೂಡಲೇ ನಗರ ಸಾರಿಗೆ ಸಹ ಪ್ರಾರಂಭ ಮಾಡಲಾಗುವುದು ಎಂದು ಸಚಿವರು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಜಿಲ್ಲಾ ವಿಭಾಗಾಧಿಕಾರಿ ಹಿಮವರ್ಧನ್ ನಾಯ್ಡು ಅಲ್ಲೂರಿ, ಇಲ್ಲಿನ ಘಟಕದ ವ್ಯವಸ್ಥಾಪಕರಾದ ಸರಿತಾ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರೆಡ್ಡಿ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು, ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಎಲೆಕ್ಟ್ರಿಕ್ ಕ್ರಿಮಟಿಯಂ ಕ್ರಿಮಿನೋ ಇನ್ನು ನಮ್ಮ ಬಹಳಷ್ಟು ಜನ ಬ್ರಾಹ್ಮಣ ಮತ್ತು ವೈಶ್ಯ ಜನಾಂಗ ಮತ್ತು ಇತರೆ
ಇಲ್ಲಿ ಏನು ಮೃತರ ದೇಹವನ್ನು ಸುಡತಕ್ಕಂಥ ವ್ಯವಸ್ಥೆ ಇದೆ, ಭಾಳಷ್ಟು ಸಮಸ್ಯೆ ಆಗ್ತಿತ್ತು. ಅದು ಕೂಡ ಕ್ರೆಮೆಟೋರಿಯಮನ್ನು ಮಂಜೂರು ಮಾಡಿಸ್ಬೇಕು ಅಂತೇಳಿ ಅದರ ಮಾತು ಕೊಟ್ಟಿದ್ದೆ ನಾನು ಹಿಂದೆ ಒಂದು ವರ್ಷದಿಂದ ಅಲ್ಲಿ ಸ್ವಲ್ಪ ಗೊಂದಲಾದಾಗ ಮಾತು ಕೊಟ್ಟಿದ್ದೆ. ಈಗ ಅದು ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಅದಕ್ಕೆ ಸರ್ಕಾರದಿಂದ ಅನುಮತಿ ಮಂಜೂರಾತಿ ಸಿಗುತ್ತೆ, ಅದು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಇನ್ನು ಉಳಿದಾಗೆ ಭಾಳಷ್ಟು ಇನ್ನು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಬೇಕು, ವ್ಯವಸ್ಥಿತವಾಗಿ ಮಾಡಬೇಕು. ಅದಕ್ಕೆಲ್ಲ ನಾವು ಎಲ್ಲ ರೀತಿ ರೂಪುರೇಷೆಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಉಳಿದಾಗೆ ಭಾಳಷ್ಟು ಕೆಲಸಗಳು ಆಗ್ತಾಯಿದೆ, ಅದೆಲ್ಲ ಅಂತಿಮ ರೂಪ ಸಿಗ್ತಾ ಇದೆ. ಆದರೆ ಅದು ಅಧಿಕೃತವಾಗಿ ಮಂಜೂರಾಗಿ ಕೆಲಸ ಶುರು ಆದಮೇಲೆ ತಮ್ಮ ಗಮನಕ್ಕೆ ತರ್ತೀನಿ. ಭಾಳಷ್ಟು ಒಳ್ಳೆ ಬದಲಾವಣೆಗಳನ್ನು ಅತಿ ಕಮ್ಮಿ ಸಮಯದಲ್ಲಿ ತರುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ನನಗಂತೂ ಭಾಳ ಒಂದು ಎಲ್ಲ ವಿಚಾರದಲ್ಲೂ ಭಾಳಷ್ಟು ಸಹಕಾರ ಸಿಗ್ತಾ ಇದೆ. ಈಗ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗೆ ಬರೀ 6 ಕುಂಟೆ ಜಾಗ ಕೊಟ್ಟಿದ್ದರು, ನಾನೀಗ 32 ಕುಂಟೆ ಜಾಗವನ್ನು ಮಂಜೂರು ಮಾಡಿಸಿದ್ದೀನಿ. ಐ ಟಿ ಐಗೆ ಅಲ್ಲೆಲ್ಲೋ ಜಾಗ ದೂರ ಕೊಟ್ಟಿದ್ರು, ಅದು ಕಲ್ಲು ಬಂಡೆ ಇತ್ತು, ಈಗ ಅದಕ್ಕೊಂದು ಜಾಗ ಕೊಟ್ಟಿದ್ದೀನಿ. ಸ್ಮಶಾನಕ್ಕೆ 2 ಎಕರೆ ಜಾಗ ಮಂಜೂರು ಮಾಡಿಸಿದ್ದೀನಿ. ಈ ರೀತಿ ದೊಡ್ಡಗಂಜೂರ್ ಹತ್ರ 9 ಎಕರೆ, 9.25 ಎಕರೆ ಹಿಂದುಳಿದ ವರ್ಗಗಳ ಮುರಾಜಿ ದೇಸಾಯಿ ವಸತಿ ಶಾಲೆಗೆ ಜಾಗ ಮಂಜೂರು ಮಾಡಿಸಿದ್ದೀನಿ. ಇನ್ನು ಹಲವಾರು ಜಾಗಗಳನ್ನು ಇವತ್ತು DYSP ಆಫೀಸ್ಗೆ ಮಂಜೂರು ಮಾಡಿಸುವಂಥದ್ದಿದೆ. ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮರುವಿನ್ಯಾಸ ಮಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ವ್ಯವಸ್ಥೆ ಆಗಬೇಕು ಮತ್ತು ತುರ್ತು ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಚಿಂತಾಮಣಿಯಲ್ಲಿ, ಯಾಕಂದರೆ ಚಿಕ್ಕಬಳ್ಳಾಪುರ 42 ಕಿಲೋಮೀಟ್ರು, ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಈ ಕಡೆ ಕೋಲಾರ 32 ಕಿಲೋಮೀಟ್ರು. ಇಲ್ಲಿ ಹೆಚ್ಚು ನಮಗೆ ಜನಸಂಖ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ನಮಗೆ, ಮತ್ತಿಂತ ದೊಡ್ಡದು ಕೋಲಾರ ಬಿಟ್ಟರೆ ದೊಡ್ಡ, ಕೋಲಾರ KGF ಬಿಟ್ಟರೆ ದೊಡ್ಡ ನಗರ ಚಿಂತಾಮಣಿ. ಇಲ್ಲಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡುವಂಥದ್ದಿದೆ. ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತೇನೆ, ಇನ್ನೊಂದು ಆಸ್ಪತ್ರೆ ಬೇರೆ ರೀತಿಯಾದಂಥ ಆಸ್ಪತ್ರೆಯನ್ನು ಮಾಡುವಂಥ ಒಂದು ಕೆಲಸ ಆಗ್ತಾ ಇದೆ. ಈ ರೀತಿ ಭಾಳಷ್ಟು ನಾವು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಭವನ ಏನಿದೆ ಈಗ ಅದಕ್ಕೆ ಮರುವಿನ್ಯಾಸ ಮಾಡಿಸಿದ್ದೀವಿ. ಸರ್ಕಾರದಲ್ಲಿ ಅನುದಾನ ಬೇಡಿಕೆ ಇಟ್ಟಿದ್ದೀನಿ, ಆದಷ್ಟು ಬೇಗ ಅದು ಮಂಜೂರಾಗುತ್ತೆ ಅನ್ನೋ ವಿಶ್ವಾಸ ಇದೆ. ಮಂಜೂರಾದರೆ ಒಂದು ಸುಸಜ್ಜಿತವಾದಂಥ, ಒಂದು ಹೆಚ್ಚು ಜನ ಕೂರುವಂಥ ಅಂಬೇಡ್ಕರ್ ಭವನ ಈಗಿರೋವಂಥದ್ದನ್ನು ಮರು ನಿರ್ಮಾಣ ಅಂದರೆ ವಿನ್ಯಾಸ ಇರತಕ್ಕಂಥದ್ರಲ್ಲಿ ದೊಡ್ಡದಾಗಿ ಮಾಡಿ ಅದಕ್ಕೆ ಮಾರ್ಪಾಟುಗಳನ್ನು ಮಾಡಿ ಅಲ್ಲಿ ಮಾಡುತ್ತಂಥ ಕೆಲಸ ಇದೆ. ವಾಲ್ಮೀಕಿ ಭವನಕ್ಕೆ ಕೂಡ ಈಗ 1 ಎಕರೆ ಇತ್ತು ಮುಂಚೆ ಜಾಗ, 1 ಎಕರೆ ಮಂಜೂರು ಮಾಡಿಸಿದ್ದೀನಿ. ಇಲ್ಲಿ ಶಿಡ್ಲಘಟ್ಟ ರೋಡಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಭವನಕ್ಕೆ ಈಗ ಅಲ್ಲಿರ್ತಕ್ಕಂಥ ಭವನದ ಮರುವಿನ್ಯಾಸವನ್ನು ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಒಂದು ರೀತಿ ದಿಕ್ಕಿಲ್ಲದ ರೀತಿಯಲ್ಲಿ ಒಂದು ಯಾವುದೇ ಒಂದು ನಿರ್ದಿಷ್ಟವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಅದನ್ನು ವಿನ್ಯಾಸ ಮಾಡಿರಲಿಲ್ಲ. ಈ ರೀತಿ ಒಂದೊಂದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಭಾಳಷ್ಟು ಜನ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ವಿಚಾರದಲ್ಲಿ ಕೂಡ ಅಷ್ಟೇ, ಅವ್ರಿಗೂ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡತಕ್ಕಂಥ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ ಮತ್ತು ಅದ್ರ ಕಡೆ ಈಗಾಗಲೇ ಭಾಳಷ್ಟು ತಯಾರಿ ಆಗ್ತಾ ಇದೆ. ಇನ್ನು ರಾಮಕುಂಟೆಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ಖಾಸಗಿ ಬಸ್ ನಿಲ್ದಾಣ ಮತ್ತು ಏನಿವತ್ತು ಈ ಮೆಕ್ಯಾನಿಕ್ ಟಾಟಾ ACಗಳಿರ್ಬೋದು, ಬೊಲೆರೋ ಇರ್ಬೋದು, ದ್ವಿಚಕ್ರ ವಾಹನ ಇರ್ಬೋದು, ಇತರೆ ಈ ವಾಹನಗಳ ರಿಪೇರಿ ಮಾಡುವಂಥದ್ದಕ್ಕೂ ಜಾಗ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದರ ವಿನ್ಯಾಸ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಅದಕ್ಕೂ ದುಡ್ಡು ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸ್ಟೇಡಿಯಮ್ಗೆ ಅದಕ್ಕೊಂದು ಮತ್ತೊಂದು ವಿಶಿಷ್ಟವಾದಂಥ ರೂಪ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಸದ್ಯದಲ್ಲೇ ಅದಕ್ಕೂ ಅನುದಾನದ ಒಂದು ವ್ಯವಸ್ಥೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿ ಭಾಳಷ್ಟು ಇವತ್ತು ಕೆಲಸಗಳು. ಇನ್ನೂ ಒಂದು ಯಾವುದೋ ಒಂದು ಒಳ್ಳೆ ಕೆಲಸ ಆಗಿದೆ, ನಾನು ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳೋದಿಲ್ಲ. ನಾವೆಲ್ಲರೂ ಭಾಳ ಹೆಮ್ಮೆ ಪಡ್ತಕ್ಕಂಥ ಒಂದು ಇದನ್ನು ಮಾಡಿಸಿದ್ದೀನಿ, ಮತ್ತೊಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಿಂದ ಇವೆಲ್ಲ ಪ್ರಯತ್ನಗಳು ಭಾಳಷ್ಟು ವೇಗವಾಗಿ ಮಾಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಇವತ್ತು ಭಾಳ ನೋವು ಆಗ್ತಕ್ಕಂಥದ್ದು ನಮಗೆ ಗ್ರಾಮೀಣ, ಸೋಮವಾರ ಬೆಳಗ್ಗೆ ಹಬ್ಬಗಳ ದಿವಸ ರಜಾ ಇದ್ದಾಗ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಕರೆಗಳು ಬರ್ತಾ ಇದೆ, ಮೆಸೇಜು ಬರ್ತಾ ಇದೆ. ನಾನು ಅವ್ರಿಗೆ ನಿರಂತರವಾಗಿ ಹೇಳ್ತಾ ಇದ್ದೀನಿ, ಸೋಮವಾರ ಬೆಳಗ್ಗೆ ಉದಾಹರಣೆಗೆ ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ ಹೋಗೋದಕ್ಕೆ ಭಾಳಷ್ಟು ಸಮಸ್ಯೆ ಒಂದು ಆಗ್ತಾ ಇದೆ. ಯಾವುದನ್ನ ಹಬ್ಬ 2 ದಿವಸ ರಜಾ ಇದ್ದು ಮತ್ತೆ ಬೆಂಗಳೂರಿಗೆ ಹೋಗುವಂಥದ್ದಕ್ಕೆ ತೊಂದರೆ ಆಗ್ತಾ ಇದೆ.
ಈ ರೀತಿ ಹಬ್ಬಗಳ ದಿವಸನೂ ಒತ್ತಡ ಜಾಸ್ತಿ ಆಗ್ತಾ ಇದೆ. ನಾನು ಅದಕ್ಕೆ ಸ್ವಲ್ಪ ಇದನ್ನರಿಂದ ಇವತ್ತು ಏನು ಇವತ್ತು ಬಸ್ ವ್ಯವಸ್ಥೆಗಳನ್ನು ಮಾಡಿದ್ದೀವಿ, ಜನ ಇದನ್ನು ಉಪಯೋಗಿಸ್ಕೊಳ್ಳಿ, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಶಕ್ತಿ ಯೋಜನೆಯ ಫಲಾನುಭವಿಗಳು ಯಾರಿದ್ದಾರೆ, ನಮ್ಮ ಸರ್ಕಾರ ಈಗ ಏನು 4 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ, ಅದರಲ್ಲಿ ಬಹಳ ಹೆಚ್ಚು ಇವತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ಇರ್ತಕ್ಕಂಥದ್ದು. ಗಂಡಸರಿಗೆ ಅವಕಾಶಗಳು ಕಮ್ಮಿ, ಗಂಡಸರು ಇನ್ಮೇಲೆ ಭಾಳ ನಾವು ಬದಲಾವಣೆ ಆಗುತ್ತೆ, ಬದಲಾವಣೆ ಆದರೆ ನಮಗೂ ಅವಕಾಶ ಬರ್ತದೆ. ಮನ್ಮು ಮಂಚೋಳಕ್ಕಾಗಲ್ಲ, ಮಗಳು ಮಂಚೋಳೈತೆ ಮನ್ ಪಕ್ಕ ಸುಸ್ತೀನಿ ಸರ್ಕಾರ, ಮನ್ಮ ಮಂಚೋಳಕ್ಕೆ ಹಾಕೋತೆ ಆಡೋಳಕ್ಕೆ ಚೆನ್ನಾಗಿ ಪ್ರಿಫರೆನ್ಸೆ ಕೊಡ್ತದೆ. ಹಿಂಗ ರಾಲಿ ಅಬ್ರ ವಚ್ಚಿದ್ದಾರೆ ಕಣ್ಣೂರ್ಗೆ ಎಗ್ರೋ ದೂರ ಸಾಕಷ್ಟು ಖುಷಿ ಎಲ್ಲಕ್ಕೆ ಕೊಡ್ತಾವ. ಅದರಿಂದ ಇವತ್ತು ಇನ್ನೂ ಭಾಳಷ್ಟು ಸುಧಾರಣೆ ಮಾಡೋದಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬಸ್ಸುಗಳ ವ್ಯವಸ್ಥೆಯನ್ನು ಏನು ಇವತ್ತು ಈ ಥರ ಕೆಲವು ದಿನಗಳಲ್ಲಿ ಏನು ಒತ್ತಡ ಆಗ್ತಾ ಇದೆ ಅದನ್ನು ಒತ್ತಡವನ್ನು ಕಮ್ಮಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಅದಕ್ಕಿಂತ ಮುಂಚೆ 2013 ಸುಮಾರು ಸರಿಸುಮಾರು 150 ಮಾರ್ಗ ಇತ್ತು ಅಂತ ಕಾಣ್ತದೆ, 142 ಅಂತಂತವಾಗಿ ಭಾಳಷ್ಟು ಮಾರ್ಗಗಳು ಈ 10 ನಿಂತೋಗಿತ್ತು. ಈಗ 2023 ಚುನಾವಣೆ ನಂತರ ನಾನು ಮಾಹಿತಿ ಪಡ್ಕೊಂಡಾಗ ಹತ್ರ 60 ಮಾರ್ಗಗಳು ನಿಂತೋಗಿತ್ತು. ತಕ್ಷಣ ಈಗಾಗಲೇ ಸುಮಾರು 15-20 ಮಾರ್ಗಗಳಿಗಿಂತ ಹೆಚ್ಚು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಹಲವಾರು ಮಾರ್ಗಗಳು ಪ್ರಾರಂಭ ಮಾಡಬೇಕಾಗಿದೆ. 10 ನಿವೃತ್ತಿ ಹೊಂದಿರತಕ್ಕಂಥ KSRTCಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ನೇಮಕಾತಿ ಆಗಿಲ್ಲ, ಮತ್ತು 5 ಹೊಸದಾಗಿ ವಾಹನ ಅಂದರೆ ಬಸ್ಗಳ ಖರೀದಿ ಸಹ ಆಗಿರಲಿಲ್ಲ. ಈಗ ಹೊಸ ಸರ್ಕಾರ ಬಂದಮೇಲೆ ಈಗ ಬಸ್ ಖರೀದಿ ಮಾಡುವಂಥದ್ದಕ್ಕೂ ಅವಕಾಶ ಕೊಟ್ಟಿದೆ. ಈಗ ಮೊನ್ನೆನೂ ಕ್ಯಾಬಿನೆಟಲ್ಲಿ ನಾವು ಅದನ್ನು ಅನುಮೋದನೆ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಅನುಮೋದನೆಯನ್ನು ನೀಡಿದ್ದೀವಿ. ಬಹುಶಃ ಇನ್ನು ಕೆಲವೇ ತಿಂಗಳಲ್ಲಿ ಇನ್ನೂ ಹೆಚ್ಚು ಬಸ್ಸುಗಳು ಬರುವಂಥ ಅವಕಾಶ ಇದೆ. ನೇಮಕಾತಿ ಪ್ರಕ್ರಿಯೆ ಕೂಡ ಬಹುಶಃ ಸದ್ಯದಲ್ಲೇ ಅದಕ್ಕೂ ಚಾಲನೆ ಕೊಡುವಂಥ ಅವಕಾಶ ಇದೆ. ಈಗ 100 ಬಸ್ ಬಂದಿದೆ ಅಂತ ಇನ್ನೂ 800 ಬಸ್ ಬಂದಿದೆ ನಮ್ಮ ಡಿಪೋಗೆ, ನಮ್ಮ ಡಿವಿಷನ್ಗೆ, ನಮ್ಮ ಓಟ್ಸ್ KSRTCಗೆ ಹೌದು ಇಲ್ಲ, ನಮ್ಮ KSRTC ಕರೆಕ್ಟ್ KSRTCಗೆ ನನಗೆ ನಾನು ಮರ್ತುಬಿಟ್ಟೆ, KSRTCಗೆ ಇದೆ, ನಾರ್ತ್ ವೆಸ್ಟ್ KSRTCಗೆ ಇದೆ, ಎಲ್ಲ ನಿಗಮಗಳಿಗೂ ಸುಮಾರು 4,000 ಬಸ್ಗಳು ಮಂಜೂರಾಗಿದೆ. ನಾವು ಹಿಂದೆನೇ ನಾನು ನಗರ ಸಾರಿಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು, ಈಗ ಅದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಬಸ್ಸುಗಳು ಬಂದ ಮೇಲೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ನಗರ ಸಾರಿಗೆ ಅಂದರೆ ಸಮೀಪದಲ್ಲಿ ಉದಾಹರಣೆಗೆ ಕೈವಾರ ಕ್ರಾಸು, ಈ ಕಡೆ ಮುರುಗಮಲ್ಲ, ಈ ಕಡೆ ನಮ್ಮ ದೊಡ್ಡಗಂಜೂರು ತನಕ, ಮತ್ತು ಈ ಕಡೆ ಈ ರಸ್ತೆಯಲ್ಲೂ ಉಪ್ಪರಪೇಟೆವರೆಗೂ ಈ ರೀತಿ ನಿರಂತರವಾಗಿ ಓಡಾಡುವಂಥ ಒಂದು ಬಸ್ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು 10 ನಾನು ಅದಕ್ಕೆ ತಯಾರು ಮಾಡಿಟ್ಟಿದ್ವಿ. 10 ಆಗಿರಲಿಲ್ಲ, ಈಗ ಮೊನ್ನೆನೂ ಅದ್ರ ಬಗ್ಗೆ ಈಗಾಗಲೇ ಅಂತಿಮ ರೂಪುರೇಷೆಗಳನ್ನು ಕೊಟ್ಟಿದ್ದೀವಿ. ಹೆಚ್ಚುವರಿ ಬಸ್ ಬಂದ ಕೂಡಲೇ, ಸಿಬ್ಬಂದಿ ಮತ್ತು ಹೆಚ್ಚುವರಿ ಬಸ್ ಬಂದ ಕೂಡಲೇ ಅದಕ್ಕೂ ಕೂಡ ಚಾಲನೆ ಕೊಡುವಂಥದ್ದಿದೆ. ಮತ್ತು ಬಸ್ ಸ್ಟ್ಯಾಂಡಲ್ಲಿ ಹಿಂದೆ ನಾನು ಏನು ಅವತ್ತು ಮಾಡಿಸಿದ್ದೆ ಅಷ್ಟು ಕೆಲಸ ಬಿಟ್ಟರೆ ಅದಕ್ಕಿಂತ ಹೆಚ್ಚು ಕೆಲಸ ಆಗಿಲ್ಲ. ಈಗ ಏನು ನಾವು ನಿಂತಿದ್ದೀವಿ ಇಲ್ಲಿ ಕೂಡ, ನಾವು ವಾಹನ ನಿಲುಗಡೆ ಮಾಡೋದಕ್ಕೆ ನಮ್ಮ ವಿಸ್ತೃತವಾದಂಥ ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿಸಿದ್ವಿ, ಅದರಲ್ಲಿ ಕೂಡ ಇದೆ. ನಾನು ಮೊನ್ನೆ ನಮ್ಮ ಡಿವಿಷನಲ್ ಕಂಟ್ರೋಲರ್ ತೋರಿಸಿದೆ, ಅವ್ರಿಗೆ ಗೊತ್ತಿರಲಿಲ್ಲ, ಯಾರೂ ನೋಡೇ ಇರಲಿಲ್ಲ, ಅದು ಕಾಪಿಯೆಲ್ಲ ಅವ್ರಿಗೆ ಕೊಟ್ಟು ಕಳಿಸಿದ್ದೀನಿ, ಇಂಜಿನಿಯರ್ಸ್ಗೂ ಕೊಟ್ಟು ಕಳಿಸಿದ್ದೀವಿ. ಈಗಾಗಲೇ ನಮ್ಮ RTO ಆಫೀಸು ಶಿಡ್ಲಘಟ್ಟ ರೋಡಲ್ಲಿ ಇದೆ, ಮತ್ತು ಈಗ ಅವ್ರಿಗೆ ಟ್ರ್ಯಾಕು ಏನು ಲೈಸೆನ್ಸ್ ಕೊಡೋಂಥದ್ದಕ್ಕೆ ಏನು ಟ್ರ್ಯಾಕಲ್ಲಿ ಚಾಲನೆ ಮಾಡಬೇಕು ಅದಕ್ಕೆ ಜಾಗ ಮೊನ್ನೆ ಒಂದು 3 ಎಕರೆ 20 ಕುಂಟೆ ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ. ಈಗೇನು RTO ಆಫೀಸ್ ಬರ್ತಾ ಇದೆ, ಅದ್ರ ಹಿಂದ್ಗಡೆನೆ ಈಗ 3 ಎಕರೆ 20 ಕುಂಟೆ ಜಾಗ ಮಂಜೂರು ಮಾಡಿಸಿದ್ದೀವಿ. ಈಗ ಅದು ಕೂಡ ಸದ್ಯದಲ್ಲೇ ಅಲ್ಲಿ RTO ಆಫೀಸ್ ಆದಮೇಲೆ ಹಿಂದ್ಗಡೆ ಟ್ರ್ಯಾಕ್ ಕೂಡ ಅವರು ಮಾಡುವಂಥದ್ದಾಗುತ್ತೆ. ಈ ರೀತಿ ಇನ್ನೂ ಹಲವಾರು ಕೆಲಸಗಳಿಗೆ ನಾವು ಕೈ ಹಾಕಿದ್ದೀವಿ. ಅಂತಂತವಾಗಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸ ಆಗ್ತಾಯಿದೆ.